ಖಂಡಿತವಾಗಿ ಈ ಮೀಸಲಾತಿಯನ್ನು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇಳಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ಇಟ್ಟುಕೊಂಡು ಒಂದು ನಿರ್ಣಯ ಮಾಡೋದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಹೇರ್ತೀವಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡ್ತಿದ್ದೆ. ಯಾರ ಟಿ ಕೊನೆಗೆ ಯಾರೂ ಒಳಗಾಗಬಾರ್ದು. ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆಯಲ್ಲಿ, ಏನು ಮಾಡಿದ್ರು ಇವರು, ಹೋರಾಟ ಹೇಗೆ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಕೊಟ್ಟಿರ್ತಾರೆ. ನಾವು ಪಾದಯಾತ್ರೆ ಮಾಡಿದವ್ರು ನಾವು, ಅನೇಕ ಜನ ಬಂದಾರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ, ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ, ಪಾದಯಾತ್ರೆಯಲ್ಲಿ ನಡೆದಿಲ್ಲ. ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣವೇ ಇವರೇ ಮುಂಚೂಣಿಯಲ್ಲಿದ್ದೀವಿ, ನಾವೇ ಕೊಡಿಸಿದ್ದೀವಿ, 2D ಕೊಡಿಸಿದ್ದೀವಿ ಕೊಡಿಸಿ ಅಂತ ಭಾಷಣ ಮಾಡ್ತಾರಲ್ಲ ಇವರು. ಎಲ್ಲಿ ಕೊಟ್ಟಿದ್ದಾರೆ? ನಮ್ಗೆ ಆದೇಶ ಪತ್ರ ಕೊಟ್ಟರು. ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗ್ಬೋದು. 2D 2D ಮೀಸಲಾತಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಕೈಲಿ ಯಾರ ಕೈಲಾರು ಬಂತ? ಸುಮ್ಮನೆ ಭಾಷಣ ಮಾಡೋದು, ಸುಮ್ಮನೆ ಟೀಕೆ ಮಾಡೋದು, ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರೆ, ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ, ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥವ್ರು ಭಾಳ ಜನ ಅದಾರ. ಅದು ಯಾವುದು ನಾವು ಲೆಕ್ಕಕ್ಕೆ ಹಾಕೋದಿಲ್ಲ, ಅವ್ರು ಏನಂದ್ರು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ, ಆದೇಶ ಪತ್ರ ನಮ್ಮ ಮಕ್ಕಳ ಕೈಗೆ ಬರೋವರೆಗೂ ಈ ಹೋರಾಟ ಯಾವುದೇ ಹೋರಾಟದಿಂದ ಸರಿಯುವಂಥ ಮಾತೇ ಇಲ್ಲ. ಅಧಿಕಾರ ಬಂದರೂ ಅಷ್ಟೇ, ಅಧಿಕಾರ ಇಲ್ಲಾರ್ದು ಅಷ್ಟೇ. ನಾನು ಹೇಳಿದೆ ಸಂದರ್ಭ ಬಂದರೆ ರಾಜಕೀಯ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಮಾತಿನಂತೆ ನಡೆಯುವಂಥವ್ರು ನಾವು, ಬರೀ ನಾಟಕೀಯವಾಗಿ ಭಾಷಣ ಮಾಡಿ ನಾಟಕೀಯವಾಗಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನದಲ್ಲ. ಅದನ್ನು ಯಾರು ಮಾತಾಡಿದ್ರೆ ಅವ್ರಿಗೆ ನಾನು ಎದುರು ಉತ್ತರವನ್ನು ಕೊಡೋಕ್ಕೆ ಬಯಸ್ತೀನಿ. ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ. ನಮ್ಮ ಪೂಜ್ಯರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮ ಸಾರಿ ಸಮಾಜ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ. ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕು ಒತ್ತಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ. ಸಂದರ್ಭ ಬಂದರೆ ಬೀದಿಗಳಿಗೂ ಕೂಡ ನಾವು ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ಏನು ಪೂಜ್ಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನಮಗೆ ನೀಡಿದ್ದಾರೆ, ಇದರ ಜವಾಬ್ದಾರಿ ಕಾರ್ಯವನ್ನು ಪೂಜ್ಯರ ಆಶೀರ್ವಾದದಿಂದ ಮುಂದೆ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ವಂಚಿ ನಮ್ಗೆ ಎಲ್ಲರಿಗೂ ವಂಚಿ ನನ್ನ ಎರಡು ಮಾತನ್ನು ಜಯ ಹೇಳಿ.